ಮನಗಂಡಿರ್ತಕ್ಕಂಥ ವ್ಯಕ್ತಿತ್ವ ಮಂಜುನಾಥ್ ಅವರು, ಅವ್ರ ಮಾತನ್ನು ನೀವು ಕೇಳಬೇಕು. ಅವ್ರ ಮುಂದೊಂದು ದಿನಗಳು ನಾವು ಕನಕಪುರಕ್ಕೆ ಕರ್ಕೊಂಡು ಬರ್ತೀವಿ. ಇವತ್ತವರು ಕೇಂದ್ರದ ನಮ್ಮ ಗೃಹ ಸಚಿವರು ಅಮಿತ್ ಶಾ ಜಿಯವರನ್ನು ಭೇಟಿ ಮಾಡೋಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ, ಬೆಳಗ್ಗೆ ಹೋಗಿದ್ದಾರೆ. ನಾವು ಹೇಳಿದ್ದೀವಿ, ನೀವು ಅವ್ರ ಹತ್ರ ಭರವಸೆ ತಗೊಂಡು ಬರಬೇಕು. ಮುಂದಿನ ದಿನಗಳಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಎಲ್ಲ ಬಂಡೆ ಹೊಡೆದು ಮಂಜುನಾಥ್ ಅವ್ರನ್ನ ನಾವು ಗೆಲ್ಸ್ಕೊಡ್ತೀವಿ, ಆದ್ರೆ ಬರೀ ಎಂ ಪಿ ಆಗ್ಬಾರ್ದು, ನೀವು ಕೇಂದ್ರದಲ್ಲಿ ಒಬ್ಬ ಸಚಿವ ಕೆಲಸ ಮಾಡಬೇಕು ಅವ್ರ ಮಾತ್ರ. ಬಹುಶಃ ಇವಾಗ ಭೇಟಿ ಮಾಡಿ ಸಾಯಂಕಾಲ ಬರ್ತಾರೆ ಬಂಧುಗಳೇ. ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ ಜನ ಬಂದು ಹೇಳಿದ್ರು, ಏನಣ್ಣ 700-800 ರೂಪಾಯಿ ಇತ್ತು ಕೆ ಜಿ ರೇಷ್ಮೆ, ಮುಂದೂರಿಗೆ ಬಂದ್ಬಿಟ್ಟಿದೆ, ಹೆಂಗಣ ನಮ್ಮ ಪಾಡು ಅಂತೇಳಿ. ನಮ್ಮ ನೋವಾಗ್ತದ್ರಿ, ನಾವು ರೇಷ್ಮೆ ಮತ್ತು ಹೈನುಗಾರಿಕೆ ಮೇಲೆ ನಾವೆಲ್ಲರೂ ಕೂಡ ಅವಲಂಬನೆ ಆಗಿರೋರು. ಹಾಲಿಗೆ ಇನ್ನು ಹೆಚ್ಚಿನ ದರ ಬೇಕಾಗಿತ್ತು, ಇವತ್ತು ರೈತ ಹೈನುಗಾರಿಕೆ ಮಾಡೋಕ್ಕಾಗೋದಿಲ್ಲ. ರೇಷ್ಮೆಗೆ ಮೊಟ್ಟೆ ದುಂಡೆ ವರ್ಕೌಟ್ ಆಗೋದಿಲ್ಲ, ಚಾಕಿ ದುಂಡೆ ವರ್ಕೌಟ್ ಆಯ್ತಲ್ಲ. ಇವತ್ತು ಯಾರು ಬಡವರ ದೊರೆಯಾಗಿ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮಾಡ್ತೇನೆ ನಾನು. ಶಿವಕುಮಾರ್ ಎಲ್ಲ ಕಡೆ ಕೇಳ್ತಾ ಇದ್ದೀನಿ, ನಮ್ಮ ಕಡೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ಆಗ್ಲೇ ಬತ್ತೋಗ್ತಾವೆ, ನೀವು ತಮಿಳ್ನಾಡಿಗೆ ನೀರು ಬಿಟ್ಕೊಂಡ್ರಿ. ಇವತ್ತು ಹೋರಾಟ ಮಾಡಿದ್ರಿ ಮೊದಲು ಕಾವೇರಿಗೆ ಏನು ನಮ್ಮ ಮೇಕೆದಾಟು ಕಟ್ತೀನಿ ಅಂತ. ಸರ್ಕಾರ ಬಂತು ಒಂದು ದಿವಸ, ಅದ್ರ ಬಗ್ಗೆ ಒಂದು ಸಭೆ ಮಾಡಲ್ಲ, ಅದ್ರ ಬಗ್ಗೆ ಒಂದು ಚಕ್ಕರ ಎತ್ತಿಲ್ಲ, ಅದ್ರ ಬಗ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಜನಗಳಿಗೇನೋ ಭರವಸೆ ಕೊಟ್ಟು ನಾನು ಭವಿಷ್ಯದಲ್ಲಿ ಬಹಳ ಜನ ಸೇವೆ ಮಾಡ್ತೀನಿ ಅಂತ. ಶಿವಕುಮಾರ್ ಅವರೇ, ನೀವು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ಜನಪರವಾಗಿ ಸೇವೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬಂದವರಲ್ಲ. ನಾನು ಹಿಂದೆ ಮಂತ್ರಿ ಆಗಿದ್ದಾಗ ನಿಮ್ಮ ಎಲ್ಲ ಕಾಡಿಗೆ ನುಗ್ಗಿ ಅನಧಿಕೃತವಾಗಿ ನಡೀತಾ ಇದ್ದಂಥ ಎಲ್ಲ ಏನಾವು ಗಡಿಗಾರಿಕೆಗಳನ್ನ ನಿಲ್ಲಿಸಿ ಬಡ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀನಿ. ನಾವು ಇವತ್ತೊಂದು ಕಾಲ ಬದಲಾವಣೆ ಆಗಿದೆ. ಅವ್ರು ಅಂದ್ಕೊಂಡಿದ್ದಾರೆ ಈ ಒಂದು ಚುನಾವಣೆ ಬರೀ ಎಂ ಪಿ ಚುನಾವಣೆ ಅಲ್ಲ ಅಣ್ಣ, ಇದು ನೀವು ಚುನಾವಣೆ ಅಲ್ಲ, ಬರೀ ಎಂ ಪಿ ಚುನಾವಣೆ ಅಲ್ಲ. ಈ ಚುನಾವಣೆ ಆದ್ಮೇಲೆ ಇದ್ರ ಪ್ರಭಾವ ರಾಜ್ಯ ಸರ್ಕಾರದ ಮೇಲೆ ಬೀಳ್ತದೆ. ಬಹುಶಃ ರಾಜ್ಯ ಸರ್ಕಾರ ಬದಲಾವಣೆ ಆದ್ರೂ ಆಶ್ಚರ್ಯ ಅಲ್ಲ, ಈ ಚುನಾವಣೆ ಆಗಲಿ ಅಂತ ನಮ್ಮ ಕಾಯ್ತಾ ಇದ್ದಾರೆ. ಹಂಗಾಗಿ ನೀವು ಎಂ ಪಿ ಲಕ್ಷ್ಯದಲ್ಲಿ ಏನಾದ್ರೂ ತೊಂದರೆ ಆಗುತ್ತೆ ಆಮೇಲೆ ನಮ್ಮ ಏನೋ ಕೇಸ್ ಹಾಕ್ಸ್ಬಿಡ್ತಾರೆ, ಅದ್ ಮಾಡ್ತಾರೆ, ಏನ್ ಕರೆಕ್ಟ್ ಕೊಡ್ತಾರೆ, ನೀವು ಅಷ್ಟೇನಲ್ಲ, ನೀವು ಯಾರು ಹೆದರಬೇಕಾಗಲ್ಲ. ಈ ಚುನಾವಣೆ ಆದ್ಮೇಲೆ ನೂರಕ್ಕೆ 100 ಭಾಗ ಈ ಸರ್ಕಾರ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರ ಕೊಡ್ತದೆ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಇರ್ತೀವಿ, ಪ್ರಾಮಾಣಿಕವಾಗಿ ಈ ಭಾಗದ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ. ಇವತ್ತು ದೇವೇಗೌಡರು ನಾನು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೆ, ಹಿರಿ ಹೃದಯ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂತ ಒಂದು ಹಿರಿಯ ಚೇತನ ದೇವೇಗೌಡರು ಹೇಳ್ತಾರೆ, ಈ ದೇಶ ಏನಾದ್ರೂ ಸಮೃದ್ಧಿ ಆಗ್ಬೇಕಾದ್ರೆ, ಅಭಿವೃದ್ಧಿ ಆಗ್ಬೇಕಾದ್ರೆ, ಈ ದೇಶ ಮುನ್ನಡಿಬೇಕಾದ್ರೆ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಅಂತೇಳಿ ದೇವೇಗೌಡರು ಹೇಳ್ತಾರೆ. ಅಂದ್ರೆ ಅವರ ಮಂತ್ರದ ಮಾತನ್ನು ನಾವು ಕೇಳಿದಾಗ ಇಡೀ ಕ್ಷೇತ್ರದಲ್ಲಿ ಇವತ್ತು JDS BJP ಒಂದಾದ್ರೆ 100-100 ಭಾಗ ಕಾಂಗ್ರೆಸ್ ಅಸ್ತಿತ್ವ ಇರುವುದಿಲ್ಲ. ಆದ್ರೆ ಇವತ್ತು ಅಣ್ಣ ತಮ್ಮದಲ್ಲಿ ಗೊತ್ತಾಗಿದೆ. ನಿನ್ನೆ ಶಶಿ ಅಂತ ಹೇಳಿ ನನ್ನ ಸ್ನೇಹಿತ ರಾಮನಗರದ ಒಬ್ಬ ಕಾಂಗ್ರೆಸ್ ಲೀಡರ್ ಹೇಳ್ತಾ ಇದ್ದ, ಶಿವಕುಮಾರ್ ಸಿಕ್ಕಿದ್ರು ಕಣ್ಯ, ಹೇಳಿದೆ ನಿಮ್ಗೆ ಡೇಂಜರ್ ಇದೆ ಈ ಸಾರಿ. ಯೋಗೇಶ್ವರ್ ಹೇಳಿದ್ದಾನೆ, ಅವ್ರು ಹೇಳಿದ ಮಾತು ಯಾವತ್ತೂ ತಪ್ಪಾಗುದಿಲ್ಲ. ಮಂಜುನಾಥ್ ಅವ್ರ ವಿರುದ್ಧ ನೀವು ಸೋತೀರಿ ಸರ್, ವ್ಯವಸ್ಥೆ ಹೆಂಗಿದೆ ಅಂತೇಳಿ. ಯಾಕೆ ಹೇಳ್ತೀನಿ ಅಂದ್ರೆ, ಬೆಂಗಳೂರು ಸೌತ್ 7 ಲಕ್ಷ ಚಿಲ್ಲರೆ ಓಟಿದೆ, ಅಲ್ಲಿ ಎಷ್ಟು 3 ಕನಕಪುರ ಹಾಕ್ಬೇಕು, ಎಷ್ಟ 3 ಕನಕಪುರ ತಾಲೂಕು ಹಾಕ್ಬೇಕು, 7 ಲಕ್ಷ ಚಿಲ್ಲರೆ ಓಟದೆ, 3.5 ಕನಕಪುರ ಹಾಕ್ಬೇಕು ಅಂತ ಕೇಳಿ. ಮುದುರತ್ನ ಅವ್ರದ್ದು ಎಷ್ಟೊಮ್ಮೆ ಓಟ್ ಎಷ್ಟು ಓಟದೆ, 5.5 ಲಕ್ಷ ಓಟದೆ ಇವರು, ಎಷ್ಟೋ ಆನೆಕಲ್ ಒಂದು 4 ಲಕ್ಷ ಓಟಿದೆ, ಒಟ್ಟು 18 ಲಕ್ಷ ಬೆಂಗಳೂರು ಸಿಗಲಿರುವುದು. ನಮ್ದು 5 ಕಾನ್ಸ್ಟಿಟ್ಯುಎನ್ಸಿಯಿಂದ 11 ಲಕ್ಷ ಇರುವುದು. ನಾವು 80-20 ಎಲ್ಲ ಹಿಂಗೆ ಇದ್ದೀವಿ, ಕನಕಪುರ, ಮಾಗಡಿ, ಚನ್ನಪಟ್ಟಣ, ರಾಮನಗರ, ಕುಡಿಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.